ಹಾಸನದಲ್ಲಿ ಸಾರಿಗೆ ಸಚಿವ ಶ್ರೀರಾಮುಲು ಮಾತನಾಡಿ ಮೀಸಲಾತಿ ಹೆಚ್ಚಳ ಚುನಾವಣೆ ಗಿಮ್ಮಿಕ್ ಎಂಬ ವಿರೋಧ ಪಕ್ಷದ ನಾಯಕರ ಆರೋಪಕ್ಕೆ ತಿರುಗೇಟನ್ನು ಕೊಟ್ಟಿದ್ದಾರೆ. ಅನೇಕ ದಶಕಗಳಿಂದ ಮೀಸಲಾತಿ ಜಾಸ್ತಿ ಆಗಬೇಕು ಅಂತ ಹೋರಾಟ ನಡೆಯುತ್ತಾ ಇತ್ತು. ಎಸ್ಸಿ ಜನಾಂಗಕ್ಕೆ ಜನಸಂಖ್ಯೆ ಆಧಾರದಲ್ಲಿ ಮೀಸಲಾತಿ ಕೊಡಬೇಕಿತ್ತು. ಅನೇಕ ಸರ್ಕಾರಗಳು ಬಂದು ಹೋದವು, ಆದರೆ ಮೀಸಲಾತಿ ಹೆಚ್ಚಳ ಮಾಡಿರಲಿಲ್ಲ. ನಮ್ಮ ಸರ್ಕಾರ ಜಾರಿ ಮಾಡಿದೆ ಅಂತ ಹೇಳಿದರು. ಮೀಸಲಾತಿ ಜಾಸ್ತಿ ಆಗಬೇಕನ್ನಂತ ಕಾರಣದಿಂದ एससी जनांग जनसंख्या आधार मेले मीसलाति सरकार अनेक सरकार बंद होदु आदरे सरकार बंद टाइमली मीसलाति जास्ति माडबेकन्नंत तीर्मान आवत्तु कूड नानु ई श्रीरामनंत व्यक्ति आवत्तु कूड बद्धवागिद्दे. इवत्तु नम्मेल्लर 151 समुदायगळ परवागि सरकार इवत्तु मीसलाति जास्ति माडंत केलस माडिदे. इदु पॉलिटिकल आगि इवत्तु पॉलिटिकल गिमिक आगि पॉलिटिकल राजकारणक्कोस्करवागि अल्ल, इदु पॉलिटिकल अन्नोदक्के अदु यावुदे रीतिय अर्थ इल्ल. ಈ ಮೀಸಲಾತಿ ಜಾಸ್ತಿ ಆಗಬೇಕನ್ನಂತ ಕಾರಣದಿಂದ ಇವರು ಬರೀ ಒಂದು ಬೆಡ್ರೂಮ್ ಅಷ್ಟು ಜಾಗದಲ್ಲಿ ಅಣಬೆ ಕೃಷಿ ಮಾಡಿ ತಿಂಗಳಿಗೆ 50,000 ಸಂಪಾದನೆ ಮಾಡ್ತಾರೆ. ಅಣಬೆ ಕೃಷಿ ಕಲಿಬೇಕಾ? ಫ್ರೀಡಮ್ ಆಪ್ ಅನ್ನು ಈಗಲೇ ಡೌನ್ಲೋಡ್ ಮಾಡಿ. ಮಾಜಿ ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್ಗೂ ಸಿಎಂ ಆಗುವಂತ ಮನಸ್ಸಾಗಿದೆಯಂತೆ. ತುಮಕೂರು ಜಿಲ್ಲೆಯ ತೋವಿನಕೆರೆಯಲ್ಲಿ ಮಾತನಾಡಿದಂತ ಅವರು 2013 ವಿಧಾನಸಭಾ ಚುನಾವಣೆಯಲ್ಲಿ ಅನುಭವಿಸಿದ ಸೋಲು ಈಗಲೂ ಕಾಡ್ತಾ ಇದೆ. ರಾಜ್ಯದ ಸಿಎಂ ಆಗುವ ಎಲ್ಲ ಅವಕಾಶಗಳಿದ್ದ 2013ರಲ್ಲಿ ನನ್ನನ್ನು ಸೋಲಿಸಿ ಬಿಟ್ಟರು ಅಂತ ಪರಮೇಶ್ವರ್ ವಿಷಾದದಿಂದ ಹೇಳಿದರು. ನಾನು ಸೋತರೂ ಕೂಡ ಕ್ಷೇತ್ರದ ಅಭಿವೃದ್ಧಿಗಾಗಿ ಶಕ್ತಿ ಮೀರಿ ಶ್ರಮಿಸಿದ್ದೇನೆ ಅಂತ ಹೇಳಿದರು. 2 ಬಾರಿ ಆರ್ಸಿದ್ದಾರೆ, ಒಳ್ಳೆ ಟೈಮ್ನಲ್ಲಿ ಪಲ್ಟಿ ಓಡಿಸಿದ್ದಾರೆ. ಯಾಕೆಂದ್ರೆ 2013ರಲ್ಲಿ ಒಂದು ವೇಳೆ ಒಂದೇ ಓಟ್ನಲ್ಲಿ ಏನಾದರೂ ನಾನು ಗೆದ್ದಿದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗುವಂತ ಅವಕಾಶ ಇತ್ತು. ನಂದು ಹಣೆಬರ ಇರಬೇಕಲ್ಲ, ಬರೀ ನಿಮಗೆ ಹೇಳಿದ್ರೆ ನಾನು ಹಣೆಬರ ಭವಿಷ್ಯ ನನಗೆ ಇರಲಿಲ್ಲ ಅಂತ ಕಾಣಿಸುತ್ತೆ. ಪರವಾಗಿಲ್ಲ, ತೊಂದರೆ ಇಲ್ಲ. ಹಾಗಾಗಿ ಇವತ್ತು ಈ ಕ್ಷೇತ್ರದ ಜನತೆಗೆ ನನ್ನ ಕೈಲಾದಷ್ಟು ಕೆಲಸಗಳನ್ನು, ಸಹಾಯ ಅಂತ ಹೇಳೋದಿಲ್ಲ, ಕೆಲಸಗಳನ್ನು ಮಾಡಿದ್ದೇನೆ ಅಂತ ಅನ್ನುವಂಥ ಆತ್ಮತೃಪ್ತಿ ನನಗಿದೆ. ನನ್ನನ್ನು 2 ಬಾರಿ ಚಿತ್ರದುರ್ಗದ ಚಳ್ಳಕೆರೆ ಠಾಣೆ ಸಿಪಿಐ ಜಿಬಿ ಉಮೇಶ್ ವಿರುದ್ಧದ ರೇಪ್ ಕೇಸ್ಗೆ ಟ್ವಿಸ್ಟ್ ಸಿಕ್ಕಿದೆ. ಮಾನಸಿಕ ಒತ್ತಡದಿಂದ ದೂರನ್ನ ನೀಡಿದ್ದೆ ಎಂದಿದ್ದಾಳೆ ಯುವತಿ. ಮಹಿಳಾ ಪೊಲೀಸ್ ಠಾಣೆಗೆ ಆಗಮಿಸಿ ಮರು ಹೇಳಿಕೆ ದಾಖಲು ಮಾಡಿದ್ದು. ಸಿಪಿಐ ಉಮೇಶ್ರಿಂದ ಲೈಂಗಿಕ ದೌರ್ಜನ್ಯ ನಡೆದಿಲ್ಲ ಅಂತ ಮರು ಹೇಳಿಕೆಯನ್ನು ನೀಡಿದ್ದಾಳೆ. ಇನ್ನು ಸೋದರ ಮಾವನ ಮಗ ಉಮೇಶ್ ವಿರುದ್ಧ ಯುವತಿ ದೂರನ್ನು ನೀಡಿದ್ರು. ರೇಪ್ ಕೇಸ್ ದಾಖಲಾಗಿದ್ದರಿಂದ ದಾವಣಗೆರೆ ಪೂರ್ವ ವಲಯ ಐಜಿಪಿ ತ್ಯಾಗರಾಜನ್ ಅಮಾನತು ಮಾಡಿ ಆದೇಶ ಮಾಡಿದರು. ದೀಪಾವಳಿ ಹಬ್ಬದ ದಿನವೇ ಮೇಲುಕೋಟೆಯಲ್ಲಿ ಶೋಕಾಚರಣೆ ಮಾಡಲಾಗಿದೆ. ವಿಶ್ವದೆಲ್ಲೆಡೆ ಹಿಂದೂಗಳು ದೀಪಾವಳಿ ಸಂಭ್ರಮಿಸುವ ವೇಳೆ ಮೇಲುಕೋಟೆ ಮಾತ್ರ ನಿಶ್ಶಬ್ದವಾಗಿತ್ತು. ಮಂಡ್ಯ ಜಿಲ್ಲೆ ಪಾಂಡವಪುರದ ಮೇಲುಕೋಟೆಯಲ್ಲಿ ಮಂಡ್ಯ ಅಯ್ಯಂಗಾರರ ಹತ್ಯೆ ಖಂಡಿಸಿ ಪಂಜಿನ ಮೆರವಣಿಗೆ ಮಾಡಿದ್ದಾರೆ. ಟಿಪ್ಪು ಕ್ರೌರಕ್ಕೆ ಬಲಿಯಾದಂಥ ಅಯ್ಯಂಗಾರರಿಗೆ ಕುಟುಂಬಸ್ಥರಿಗೆ ಸಂತಾಪ ಸಲ್ಲಿಕೆ ಮಾಡಲಾಯಿತು. ಈ ನಮ್ಮ ಭಾರತ ದೇಶದಲ್ಲಿ ಎಲ್ಲಾದರೂ ದೀಪಾವಳಿ ಆಚರಿಸ್ತಾ ಇಲ್ಲ ಅಂದರೆ ಅದು ನಮ್ಮ ಮೇಲುಕೋಟೆನಲ್ಲಿ. ಕಾರಣ ಇಷ್ಟೇ, ನರಾಂತಕ ಏನು ಮತ ಅಂದ ಟಿಪ್ಪು ಇದ್ನೋ ಆ ಟಿಪ್ಪು ಸರಿಸುಮಾರು ಒಂದು 800 ಜನ ಮಹಿಳೆಯರನ್ನ ಮತ್ತು ಇಲ್ಲಿದ್ದ ಅಯ್ಯಂಗಾರಿ ಬ್ರಾಹ್ಮಣರುಗಳನ್ನ ಅತ್ಯಾಚಾರ ಮಾಡಿ ಒಂದು ಕಗ್ಗೊಲೆಯನ್ನು ಮಾಡಿದ್ದ. ಆ ದೃಷ್ಟಿನಲ್ಲಿ ಇವತ್ತು ಇಡೀ ಮೇಲ್ಕೋಟೆಯಾದ್ಯಂತ ಅಯ್ಯಂಗಾರಿ ಬ್ರಾಹ್ಮಣರೆಲ್ಲರೂ ಒಂದು ಕರಾಳ ದಿನ ಅಂತ ಆಚರಿಸ್ತಾರೆ. ಆ ದೃಷ್ಟಿನಲ್ಲಿ ಇವತ್ತು ನಾವು ಅವ್ರ ಜೊತೆ ಇದ್ದೀವಿ. ನಿಮ್ಮ ಜೊತೆ ನಾವು ಏನು ಹಿಂದೂ ಕಾರ್ಯಕರ್ತರುಗಳು ಅಥವಾ ಸಮಸ್ತ ಹಿಂದೂ ಬಾಂಧವರು ಏನಿದ್ದೀವಿ ಅವರೆಲ್ಲ ನಿಮ್ಮ ಜೊತೆಗಿದ್ದೀವಿ ಅನ್ನೋ ಒಂದು ಬೆಂಬಲ ಸೂಚಿಸೋದಕ್ಕೋಸ್ಕರ ಇವತ್ತು ದೊಡ್ಡ ಸಂಖ್ಯೆಯಲ್ಲಿ ಇವತ್ತು ಎಲ್ಲ ಸಮಸ್ತ ಹಿಂದೂ ಕಾರ್ಯಕರ್ತರು ಇವತ್ತು ಪಂಜಿನ ಮೆರವಣಿಗೆ ಮಾಡೋದ್ರ ಮೂಲಕ ಅವ್ರಿಗೆ ನಾವು ಬೆಂಬಲವನ್ನು ಸೂಚಿಸಿದ್ವಿ. ಬ್ರಿಟಿಷರಿಗೆ ಆ ಹೆಸರುಗಳನ್ನ ಕರೆಯೋದು ಬರೋಲ್ಲ. ಅದಕ್ಕೆ ತಿರುಮಲರಾವ್ ನರಸಿಂಹರಾವ್ ಅಂತ ಕರೀತಾ ಇದ್ರು. ಆ ಇಬ್ಬರೂ ಕೂಡ ಈ ರೀತಿ ಸಹಾಯ ಮಾಡ್ತಾ ಇದ್ದಾರೆ ಅಂಥೇಳಿ ಆ ವಂಶದವ್ರನ್ನೆಲ್ಲರನ್ನೂ ಕೂಡ ಅನ್ಯಾಯವಾಗಿ ಕೊಂದು ಹಾಕಿ ಇದು ಮಾಡಿದೆ. ಆ ಕಾರಣದಿಂದಾಗಿ ನಾವು ಮೊದಲನೇ ಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಅದು ಒಬ್ಬ ಇದು ಕತ್ತಿಯಿಂದ ಕತ್ತರಿಸೋದು, ನೇಣು ಹಾಕೋದು, ಆ ಥರ ಹತ್ಯಾಕಾಂಡ ಮಾಡಿ. ಜೆಡಿಎಸ್ ಪಕ್ಷದ ವತಿಯಿಂದ ನಿನ್ನೆ ವಿಶೇಷವಾಗಿ ದೀಪಾವಳಿ ಆಚರಣೆ ಮಾಡಿದ್ರು. ಜೆಡಿಎಸ್ ಕಾರ್ಯಕರ್ತರು ರಸ್ತೆ ಗುಂಡಿಗಳಲ್ಲಿ ದೀಪಾವಳಿ ಆಚರಣೆ ಮಾಡಿದ್ರು. ಮೆಜೆಸ್ಟಿಕ್ನಲ್ಲಿ ರಸ್ತೆ ಗುಂಡಿಗಳಿಗೆ ಹೂವಿನಿಂದ ಶೃಂಗಾರ ಮಾಡಿ ದೀಪವನ್ನು ಹಚ್ಚಿ ಆಕ್ರೋಶವನ್ನು ಹೊರಹಾಕಿದ್ರು. ಹಲಾಲ್ ಕಟ್ ವಿವಾದದ ಬೆನ್ನಲ್ಲೇ ಕೊಪ್ಪಳದಲ್ಲಿ ಹಿಂದೂ ಮುಸ್ಲಿಂ ಮಧ್ಯೆ ಭಾವೈಕ್ಯತೆಯಿಂದ ದೀಪಾವಳಿಯನ್ನು ವಿಜೃಂಭಣೆಯಿಂದ ಆಚರಿಸಲಾಗಿದೆ. ಕೊಪ್ಪಳ ಜಿಲ್ಲೆಯ ಕುಕನೂರಿನಲ್ಲಿ ಮುಸ್ಲಿಂ ಕುಟುಂಬ ಸಾವೇರ ಡಾಬಾದಲ್ಲಿ ಲಕ್ಷ್ಮೀ ಪೂಜೆಯನ್ನು ಮಾಡಿದರು. ಜಿಂದು ಸಾಬಾ ಮೆಳ್ಳಿಕೇರಿ ಎಂಬುವರ ಡಾಬಾದಲ್ಲಿ 2 ದಿನ ನಾನ್ ವೆಜ್ ಅಡುಗೆ ಮಾಡದೆ ಡಾಬಾ ಶುಚಿಗೊಳಿಸಿ ಭಕ್ತಿಯಿಂದ ಲಕ್ಷ್ಮೀ ಪೂಜೆಯನ್ನು ನೆರವೇರಿಸಿದರು. ಸುಮಾರು ಈ ದೀಪಾವಳಿ ಬಂದಪ್ಪ ಒಂದು ದೊಡ್ಡ ಹಬ್ಬ ಇದೆ. ನಮ್ಗೆ ದೊಡ್ಡ ಹಬ್ಬ ಅಂದ್ರೆ ನಾವು ರಂಜಾನ್ ಆಚರಿಸಿದ್ರೆ ರಂಜಾನ್ಗಿಂತ ದೊಡ್ಡ ಹಬ್ಬ ಇದೆ. 2 ದಿನ ಮಾತ್ರ ಯಾವುದೇ ಥರದ ನಾನ್ ವೆಜ್ ಮಾಡದೆ ವಿಜೃಂಭಣೆಯಿಂದ ಪಾವಿತ್ರ್ಯತೆಯಿಂದ ಎಲ್ಲ ಅಂಗಡಿಯನ್ನು ಕ್ಲೀನ್ ಮಾಡಿಕೊಂಡು 2 ದಿನ ಮತ್ತು ಭಾಳ ಚೆನ್ನಾಗಿ ಮಾಡ್ತೀವಿ. ನಮ್ಮ ಮನೆಯವ್ರು ಎಲ್ಲರೂ ಸೇರಿಕೊಂಡು ಇಲ್ಲಿ ಅಂಗಡಿಯಲ್ಲೇ ಅಡುಗೆ ಮಾಡಿಕೊಂಡು ಅಲ್ಲಿ ನೈವೇದ್ಯ ಇರಿಸಿ ಚೆನ್ನಾಗಿ ಮಾಡ್ತೀವಿ. ಚಿಕ್ಕಮಗಳೂರಲ್ಲಿ ಕಳೆದ ರಾತ್ರಿಯಿಂದ ಬಿಂಡಿಗ ದೇವಿರಮ್ಮನ ದರ್ಶನ ನಡೀತಾ ಇದ್ದು ಲಕ್ಷಾಂತರ ಭಕ್ತರು ಪೂಜೆಯನ್ನು ಸಲ್ಲಿಸಿದರು. ದೇವಿರಮ್ಮ ಬೆಟ್ಟದ ಅಪರೂಪದ ದೃಶ್ಯ ಡ್ರೋನ್ನಲ್ಲಿ ಸೆರೆಯಾಗಿದೆ. ವರ್ಷಕ್ಕೊಮ್ಮೆ ದರ್ಶನ ನೀಡುವಂಥ ದೇವಿರಮ್ಮನನ್ನ ಭಕ್ತರು ಕಣ್ತುಂಬಿಸಿಕೊಂಡಿದ್ದಾರೆ. ಮಲ್ಲೇನಹಳ್ಳಿಯಲ್ಲಿರುವಂಥ ಬಿಂಡಿಗ ದೇವಿರಮ್ಮ ದೇವಿ ದರ್ಶನಕ್ಕೆ ಲಕ್ಷಾಂತರ ಜನ ಆಗಮಿಸ್ತಾ ಇದ್ದಾರೆ. ದುರ್ಗಮ ಹಾದಿಯಲ್ಲಿ ಬರಿಗಾಲಲ್ಲಿ ಬೆಟ್ಟವನ್ನು ಏರಿ ದೇವಿಯ ದರ್ಶನವನ್ನು ಪಡೆದಿದ್ದಾರೆ ಭಕ್ತರು. ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಪಟಾಕಿ ಸಿಡಿದು 4ವರಿಗೆ ಗಂಭೀರ ಗಾಯಗಳಾಗಿರುವಂತಹ ಘಟನೆ ನಡೆದಿದ್ದು ಗಾಯಾಳುಗಳು ಮಿಂಟು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಕಲಾಸಿಪಾಳ್ಯದ 35 ವರ್ಷದ ಸುರೇಶ್ ಎಂಬುವರ ಮುಖಕ್ಕೆ ಪಟಾಕಿ ಸಿಡಿದು ಗಾಯವಾಗಿದೆ. ಜೆಪಿ ನಗರದ 10 ವರ್ಷದ ಬಾಲಕ ಮನೋಜ್ ಎಂಬುವನ ಕಣ್ಣಿಗೆ ಏಟಾಗಿದ್ದು ಗಾಯಾಳು ಮನೋಜ್ ಮೈಮೇಲೂ ಸುಟ್ಟ ಗಾಯಗಳಾಗಿದ್ದು ವಿಕ್ಟೋರಿಯಾ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ತಣಿಸಂದ್ರದ 7 ವರ್ಷದ ಸ್ಯಾಮ್ಯುಯಲ್ ಎಂಬ ಬಾಲಕನ ಕಣ್ಣಿಗೆ ರಾಕೆಟ್ ಗಂಭೀರವಾಗಿ ಸಿಡಿದಿರುವಂಥದ್ದು ಗಂಭೀರವಾಗಿ ಗಾಯಗೊಂಡಿದ್ದಾನೆ. ಆತ ಫ್ರೇಜರ್ ಟೌನ್ನ 7 ವರ್ಷದ ಆದಿತ್ಯ ಎಂಬ ಹುಡುಗನ ಕಣ್ಣಿಗೂ ಕೂಡ ಏಟು ಬಿದ್ದಿದೆ. ಇಲ್ಲಿವರೆಗೂ ಒಟ್ಟು 8 ಪ್ರಕರಣಗಳು ದಾಖಲಾಗಿವೆ. ಕೊಪ್ಪಳದಲ್ಲಿ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಗ್ರಾಮೀಣ ಭಾಗದಲ್ಲಿ ಅಂಟಿಗೋ ಪಂಟಿಗೋ ಆಚರಣೆ ಮಾಡಿದ್ದಾರೆ. ನವಣೆ ತೆನೆಯಲ್ಲಿ ಹಾವಿನ ಹೆಡೆಯಂತೆ ದೀಪದ ಗೂಡನ್ನು ರಚನೆ ಮಾಡಿ ಗೂಡಿನಲ್ಲಿ ದೀಪ ಬೆಳಗಿದ್ದಾರೆ. ದೀಪವನ್ನು ಹಿಡಿದುಕೊಂಡು ಮನೆ ಮನೆಗೆ ಹೋಗುವ ಸಂಪ್ರದಾಯ ಪಾಲಿಸಲಾಗಿದೆ. ಬೆಟಗೇರಿಯಲ್ಲಿ ಗುಡಿ ಹಿಂದಿನ ಕುಟುಂಬದಿಂದ ಅಂಟಿಗೋ ಪಂಟಿಗೋ ಆಚರಣೆ ಮಾಡಲಾಗುತ್ತೆ.